ದೇವರ ಶಕ್ತಿಯ ಬಗ್ಗೆ ಅಪನಂಬಿಕೆಯಲ್ಲಿರಬಾರದು. ಯಾಕಂದರೆ ನಾವು ದೇವರು ನಂಬ್ತಾ ಇದ್ದೇವೆ, ದೇವರು ಏನನ್ನು ಮಾಡಲಿಕ್ಕೆ ಶಕ್ತನು ಎನ್ನುವಂಥದ್ದು ನಾವು ಯಾವಾಗಲೂ ನಮಗೆ ತಿಳಿದವರಾಗಿರಬೇಕು. ಅದನ್ನು ಬಿಟ್ಟು ದೇವರಿಗಿದು ಸಾಧ್ಯನಾ, ದೇವರಿಂದ ಆಗಬಹುದಾ, ನನ್ನ ಜೀವನದಲ್ಲಿ ಇಂಥ ಕಾರ್ಯಗಳು ಆಗುತ್ತದೆ ಎನ್ನುವಂಥ ಒಂದು ಸಂದೇಹ ಅಥವಾ ಒಂದು ಡೌಟ್ನಲ್ಲಿ ನಾವು ದೇವರ ಬಗ್ಗೆ ಇದ್ದುಕೊಂಡು ಜೀವನ ಮಾಡಬಾರದು. ದೇವರ ವಾಕ್ಯ ಯಾವಾಗಲೂ ನಮಗೆ ಹೇಳುವಂಥದ್ದು ನಾವು ಆತನಲ್ಲಿ ಸಂಪೂರ್ಣ ಒಂದು ನಂಬಿಕೆ ಇಡಬೇಕೆಂಬುದಾಗಿ. ನಾವು ನೋಡುತ್ತೇವೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ಎಲ್ಲ ಭಕ್ತರು, ಪ್ರವಾದಿಗಳು, ಎಲ್ಲರ ಜೀವನ, ರಾಜರು, ಇವರೆಲ್ಲರ ಜೀವನ ಚರಿತ್ರವನ್ನು ನೋಡುವಾಗ ಅಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಯಾರು ದೇವರಲ್ಲಿ ಸಂಪೂರ್ಣವಾದ ನಂಬಿಕೆ ಇಟ್ಟಿದ್ದಾರೋ ಅವರ ಬಗ್ಗೆ ದೇವರು ಸಂತೋಷ ಪಡುವಂಥದ್ದು, ಅವರ ಬಗ್ಗೆ ದೇವರೇ ಸಾಕ್ಷಿ ಹೇಳುವಂಥದ್ದು, ಅವರ ಜೊತೆ ದೇವರು ಇದ್ದುಕೊಂಡು ಅಸಾಮಾನ್ಯವಾದ ಸಂಗತಿಗಳು ಅವರ ಮೂಲಕ ದೇವರು ನಡೆಸಿದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಎಫೆಸ ಸಭೆಗೆ ಪೌಲನು ಬರೆಯುವಾಗ ಹೀಗೆ ಹೇಳುತ್ತಾರೆ, 3:20 ಅಲ್ಲಿ ಹೀಗೆ ಹೇಳ್ತದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ನೋಡ್ರಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ, 21 ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ, ಆಮೇನ್ ಎನ್ನುವಂಥ ಒಂದು ವಾಕ್ಯ, ಒಂದು ಮಾತಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇಲ್ಲಿ ನಾವು ನೋಡುತ್ತೇವೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿ. ಇವತ್ತು ಆ ಶಕ್ತಿ ಏನು ಎಂಬುದಾಗಿ ಇವತ್ತು ನಾವು ತಿಳಿದುಕೊಳ್ಳಬೇಕು. ನಮ್ಮಲ್ಲಿ ದೇವರಿಗೆ ಯಾವ ಶಕ್ತಿ ಇದೆ, ಆತನು ಏನನ್ನು ಮಾಡಲಿಕ್ಕೆ ಶಕ್ತನು ಎನ್ನುವಂಥ ಒಂದು ಭರವಸೆ, ಒಂದು ವಿಶೇಷವಾದ ಒಂದು ಜ್ಞಾನ ನನಗೆ ಮತ್ತು ನಮಗೆಲ್ಲರಿಗೂ ಬೇಕು. ಯಾವಾಗ ಈ ಜ್ಞಾನದಲ್ಲಿ ನಾವು ಬೆಳೀತೇವೆ ಆವಾಗ ನಮ್ಮ ಜೀವನದಲ್ಲಿ ಹೆದರಿಕೆ ಅಥವಾ ಒಂಥರ ಅಪನಂಬಿಕೆ ಅಥವಾ ಒಂಥರ ಇನ್ನು ಆಗುತ್ತಾ ಇಲ್ಲವೋ ಎನ್ನುವಂಥ ಅನೇಕ ಪ್ರಶ್ನೆಯ ಚಿಹ್ನೆಗಳು ನಮ್ಮಿಂದ ದೂರ ಹೋಗುತ್ತದೆ. ಪ್ರಿಯರೇ, ಅದು ದೂರ ಹೋಗಿಬಿಡುತ್ತದೆ. ಯಾಕಂದರೆ ನಮಗೆ ಒಂದು ಗೊತ್ತಿರುತ್ತೆ, ನಮ್ಮ ದೇವರ ಶಕ್ತಿ ಏನು, ಆತನು ನಮ್ಮ ಜೀವನದಲ್ಲಿ ಏನನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ. ಹಾಗಾಗಿ ಇಲ್ಲಿ ನೋಡುವಂಥದ್ದು ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ಇವತ್ತು ನಮಗೆ ಒಂದು ಗೊತ್ತಿರಬೇಕು, ದೇವರು ಏನೆಲ್ಲ ಮಾಡಲಿಕ್ಕೆ ಶಕ್ತನು ಎಂಬುದಾಗಿ. ಅನೇಕ ವರ್ತಿ ನಮ್ಮ ಜೀವನದಲ್ಲಿ ನಾವು ಒಂದೊಂದು ಸಂದೇಹದ ಸಿಚುವೇಶನಲ್ಲಿ ನಾವು ಆದು ಹೋಗ್ತೇವೆ. ಅನೇಕ ವರ್ತಿ ನಾವು ತುಂಬ ಕಲ್ತಿರ್ತೇವೆ, ತುಂಬ ನಾವು ಓದಿ ನಮಗೇನು ಕೆಲಸ ಇಲ್ಲದಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡುತ್ತೇವೆ, ದೇವರೇ ಇದು ನನಗೆ ಕೆಲಸ ಸಿಗಬಹುದಾ, ಎಲ್ಲಿ ನನಗೆ ಕೆಲಸ ಸಿಗ್ತದೆ ಎಂಬುವಾಗಿ. ಇನ್ನು ಅನೇಕರು ಕೆಲಸ ಮಾಡುತ್ತಿರುವಂಥ ವೇಳೆಯಲ್ಲಿ ನಾವು ನೋಡುತ್ತೇವೆ, ಬೇರೆ ಬೇರೆ ಗಲ್ಫ್ ಕಂಟ್ರಿಯಲ್ಲಿ, ಬೇರೆ ಬೇರೆ ಕಂಪನಿಗಳಲ್ಲಿ ನಾವು ನೋಡುತ್ತೇವೆ ಅನೇಕ ಕಡೆಗಳಲ್ಲಿ ಆ ಕೆಲಸದಿಂದ ಅವರನ್ನು ಬಿಡಿಸಿ ಹಿಂತಿರುಗಿಸಿ ಕಳಿಸುವ ಕೆಲಸದ ವಜಾ ಮಾಡುವಂಥದ್ದು ಸಾಕು. ಯಾಕಂದರೆ ಈಗಿರುವಂಥ ಈ ಒಂದು ಫೈನಾನ್ಸ್ ಒಂದು ಕಂಡೀಷನ್ನಲ್ಲಿ ನಮಗೆ ನಿಮ್ಮಂಥವರನ್ನು ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳಿ ಅಂಥವರನ್ನೆಲ್ಲ ಹೊರಗೆ ಹಾಕುವಂತ ನಾವು ನೋಡುತ್ತೇವೆ. ಇಂಥ ಸಂದರ್ಭದಲ್ಲಿ ನಮಗೆ ಒಂದು ಕೆಲಸ ಸಿಗುತ್ತದೆ ಎಂಬುವಂಥ ಭರವಸೆಯಲ್ಲಿದ್ದೇವಾ ಅಥವಾ ನಾವು ನಿರಾಸೆಯಲ್ಲಿದ್ದೇವಾ? ಅಥವಾ ನಮ್ಮ ಜೀವನದಲ್ಲಿ ಅನೇಕ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಇಂಥ ಒಂದು ಇದಿರ್ತದೆ, ನನ್ನ ಮಗನು ಇನ್ನು ಸರಿಯಾಗಲಿಕ್ಕೆ ಸಾಧ್ಯತೆ ಇದೆಯಾ, ಅವನು ಕೆಟ್ಟದಾದ ದಾರಿಯಲ್ಲಿದ್ದಾನೆ, ಇವನು ಸರಿಯಾಗುತ್ತಾನಾ? ಇನ್ನು ಅನೇಕರಿಗೆ ನನ್ನ ಮಗಳಿಗೆ ಯಾವಾಗ ಮದುವೆ ಆಗುತ್ತೆ, ನನ್ನ ಮಗನಿಗೆ ಯಾವಾಗ ಮದುವೆ ಆಗುತ್ತೆ ಎನ್ನುವಂಥ ಒಂದು ಪ್ರಶ್ನೆಯಲ್ಲಿದ್ದಾರ? ಅಥವಾ ನನಗೆ ಯಾವಾಗ ನಾನು ಮನೆ ಕಟ್ಟುವಂಥದ್ದು, ನನಗೆ ಯಾವಾಗ ನಾನು ಇಂಥ ಪ್ರಾಪರ್ಟಿ ಮಾಡುವಂಥದ್ದು, ಅಥವಾ ಎಂಥ ಬೇರೆ ಬೇರೆ ಚಿಂತೆಗಳಲ್ಲಿ ಅನೇಕರು ಜೀವಿಸ್ತಾರೆ, ಅಪನಂಬಿಕೆಯಲ್ಲಿ ಜೀವಿಸ್ತಾರೆ. ಆದರೆ ಯಾವಾಗ ದೇವರ ಶಕ್ತಿ ಗೊತ್ತಿರ್ತಲ್ಲ, ಇವನು ಏನು ಮಾಡ್ತಾನೆ ಅಂದರೆ ಅಲ್ಲಿ ಹೇಳ್ತದೆ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ, ಬೇಡುವುದು ಬೇರೆ ಯೋಚನೆ ಬೇರೆ, ಬೇಡುವಂಥದ್ದು ಮತ್ತು ಯೋಚನೆ ಕೆಲವು ಸಲ ಸಂಬಂಧ ಇರುವುದಿಲ್ಲ. ಪ್ರಿಯರೇ, ಅನೇಕ ವರ್ತಿ ನಾವು ಬೆಳಿಗ್ಗೆ ಎದ್ದು ಬೇಡ್ತೇವೆ, ದೇವರೇ ಎಲ್ಲ ಸರಿ ಮಾಡು ಅಂತೇಳಿ ನಾವು ದೇವರ ಕೈಯಲ್ಲಿ ಕೊಟ್ಟು ಬಿಡ್ತೇವೆ, ಆದರೆ ಯೋಚನೆಗಳು ಬೇರೆ ಆಗಿಬಿಡ್ತದೆ.
ನಮ್ಮ ಬೇಡುವಿಕೆ ಹೇಳ್ತಿರ್ತದೆ, ದೇವರೇ ಇವತ್ತು ಒಳ್ಳೆಯದು ಮಾಡು, ಅಥವಾ ಇವತ್ತು ನಾನು ನನಗೆ ಇಂಥ ಕಡೆಯಲ್ಲಿ ನನಗೆ ಫೇವರ್ ಸಿಕ್ಕುವಂತೆ ಮಾಡು ಎಂಬುದಾಗಿ ಹೇಳ್ತೇವೆ. ಆದರೆ ನಾವು ಹೋಗುವಂಥ ವೇಳೆಯಲ್ಲಿ ಇಂಥವ್ರು ನನಗೆ ಏನಾದರೂ ಹೇಳ್ಬೋದಾ, ಹೀಗೆ ಆಗಬಹುದಾ ಎನ್ನುವಂಥ ಯೋಚನೆಗಳು ಬೇರುತ್ತೆ. ಇಲ್ಲಿ ಹೇಳ್ತದೆ ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ. ಹಾಗಾದರೆ ನಿಮ್ಮ ಬೇಡಿಕೆ ಮತ್ತು ಯೋಚನೆ ಒಂದಾಗಿದ್ದು ಕೂಡ ಅದಕ್ಕಿಂತ ಹೆಚ್ಚಾದದನ್ನು ದೇವರು ನನಗೆ ನಿಮಗೆ ದಯಪಾಲಿಸಿಕೊಡುತ್ತಾನೆ.